Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಳೆ ಬೀನ್ಸು ಮತ್ತು ನಾರ್ಮಲ್ ಕ್ಯಾರೆಟು ಹಾಕ್ಬಿಟ್ಟು ಒಂದು ಪಲ್ಯ ಅಥವಾ ಪೊರಿಯಲ್ ಅಂತ ಹೇಳ್ತಾರಲ್ಲ ಅದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ 4 teaspoons ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮ್ ಇರಲಿ, ಅದು ಕಾಯ್ತಲು ಅದಕ್ಕೆ 1 teaspoon ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದೇನು ಚಟಪಟ ಅಂತ ಇದೆ ಅನ್ಬೇಕಾದ್ರೆ 1/2 teaspoon ಕಡಲೆಬೇಳೆ ಹಾಕ್ಕೊಳ್ಳಿ, ಹಾಗೆ 1/2 teaspoon ಉದ್ದಿನಬೇಳೆ ಹಾಕ್ಕೊಳ್ಳಿ. ನೋಡಿ ಎಲ್ಲ ಒಟ್ಟಿಗೆ ಅದು ಚಟಪಟ ಅಂತ ಇದೆ, ಇದೆರಡು ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ 1/2 teaspoon ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಒಂದೇ ಒಂದು ಭಾಗ ಮಾಡಿರೋದು ಹಸಿಮೆಣಸಿನ್ಕಾಯಿ, ತುಂಬ ಖಾರ ಇದೆ ಅದು, ಅದು ಹಾಕ್ಕೊಳ್ಳಿ. ಮತ್ತು 1 ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಾಕಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಆಯ್ತಲ್ಲ. ಈಗ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಅರಶಿನ ಹಾಕ್ಕೊಳ್ಳಿ, ಹಾಗೆ 2 pinch ಹಿಂಗೆ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಎಲ್ಲ ಅರೋಮೆಟಿಕ್ ಆಗುತ್ತೆ ಅನ್ಕ, ಯಾಕಂದರೆ ಅದು ಅದಕ್ಕೆ ಹಿಂಗು ಗಿಂಗು ಮತ್ತು ಇದೆಲ್ಲ ಹಾಕಿದ್ದೀವಲ್ಲ. ಈಗ ಅದಕ್ಕೆ 1/2 cup ಕಟ್ ಮಾಡಿರೋಂಥ ಬೀನ್ಸ್ ಹಾಕ್ಕೊಡಿ, ಎಳೆಯದು ರಿಂಗ್ ಬೀನ್ಸ್ ಹಾಕಿದ್ದೀನಿ. ಅದನ್ನು ಅದರಲ್ಲೇ 1 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕೈ ಆಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬಾಡ್ಕೊಂಡು ಬಂದುಬಿಡುತ್ತೆ ಬೀನ್ಸು. ಈಗ ಅದಕ್ಕೆ 1 cup ಕಟ್ ಮಾಡಿರೋಂಥ ಕ್ಯಾರೆಟ್ ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿದ್ದೀನಿ ನೋಡಿ ಬೀನ್ಸ್ ಹಾಗೆ. ಅದರ ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಅದರಲ್ಲಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಎಣ್ಣೆ ಮತ್ತು ಅದಕ್ಕೆ ಹಾಕಿರೋ ಬೇರೆ ವಸ್ತು ಎಲ್ಲ ಇದಕ್ಕೆ ತಾಕ್ಕೊಳ್ಳಿ. ಈಗ 1/5 cup ಅಂದರೆ 1/4 tablespoon ನೀರು ಹಾಕಿದ್ದೀನಿ ಅಷ್ಟೇ. ನೀರು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 5-8 ನಿಮಿಷ ತನಕ ಕುಕ್ ಮಾಡಬೇಕು, ಆದರೆ ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಬೇಕು. ಇವಾಗ ನೋಡಿ 5-8 ನಿಮಿಷ ಆದ ನಂತರ ನೋಡಿ ಏನಾಗಿದೆ ಅಂತಂದ್ಬಿಟ್ಟು, ಕಲರ್ ಚೇಂಜ್ ಆಗಿದೆ, ಎರಡು ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಿ ಬಂದುಬಿಟ್ಟಿದೆ. ಹೌದಾ, ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಅದಕ್ಕೆ 1/2 teaspoon ಬೆಲ್ಲ ಹಾಕಿ, ಬೆಲ್ಲ ಹಾಕದೇ ಇದ್ದರೆ ಬೀನ್ಸ್ ಪಲ್ಯ ಒಳ್ಳೇದಾಗಲ್ಲ, ಆಪ್ಷನಲ್ಲು ಬೇಕಾದರೆ ಹಾಕಿ ನಾವು ಹಾಕ್ತೀವಿ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದಕ್ಕೆ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಇವಾಗ, ಯಾಕಂದರೆ ನಾವು ಈಗ ಕುಕ್ ಆದಮೇಲೆ ಹಾಕ್ತಾಯಿದ್ದೀವಿ ಉಪ್ಪು ಮತ್ತು ಬೆಲ್ಲ, ಅದರಿಂದ ನಾವು ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ. 1 ನಿಮಿಷ ತನಕ ಅದು ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ, ಮತ್ತು ಕವರ್ ಆ್ಯಂಡ್ ಕುಕ್ 1 ನಿಮಿಷ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಸೊ ದಟ್ ಎಲ್ಲ ಫ್ಲೇವರ್ಸ್ ಎಲ್ಲ ಅಬ್ಸಾರ್ವ್ ಆಗಲಿ. ಒಂದು ತೆಗೆದು ಓಪನ್ ಮಾಡಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ, ಆಯ್ತಲ್ಲ. ಈಗ 1/3 cup ಅದಕ್ಕೆ ತುರಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡಿ. ನಾವು ತೆಂಗಿನಕಾಯಿ ಪ್ರಿಯರು, ಚೆನ್ನಾಗಿ ಕಮ್ಮೇನಾಗುತ್ತೆ ತನಕ ಮಿಕ್ಸ್ ಮಾಡಿ. ಈಗ ನಿಮಗೆ ಯಮ್ಮಿ ರೆಡಿ ಆಯಿತು ಬೀನ್ಸು ಕ್ಯಾರೆಟ್ ಪಲ್ಯ. ಇದನ್ನು ಅನ್ನ ಮತ್ತು ಬೇಳೆ ಜೊತೆಗೆ, ರಸಂ ಜೊತೆಗೆ ಸವಿಬೋದು, ಹಾಗೇನೂ ತಿನ್ಬೋದು ಬರೀ ಬಾಯಿಗೆ. ಕೆಲವು ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ. ರೆಸಿಪಿನೂ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.